ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ಆದಷ್ಟು ಬೇಗ ಅವನು ಹುಷಾರಾಗಬೇಕು ಡಾಕ್ಟ್ರೆ. ಮಾವ, ಸಮಾಧಾನ ಮಾಡ್ಕೊಳ್ಳಿ, ಡಾಕ್ಟರ್ ಹೇಳಿದಾರಲ್ವಾ? ಸರ್, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನಿಮ್ಮ ಮಗ ಖಂಡಿತ ಹುಷಾರಾಗ್ತಾರೆ. ನಾವು ಹೋಗಿ ನೋಡ್ಬೋದಾ? ನೋ ನೋ, ಅಬ್ಸರ್ವೇಷನ್ ಇಟ್ಟಿರೋದ್ರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಅಪ್ಪ, ನೀವೇ ಹೀಗೆ ಕುಗ್ಗೋದ್ರೆ ಹೇಗೆ? ಡಾಕ್ಟರ್ ಹೇಳಿದ್ರಲ್ಲ ಏನು ಆಗಲ್ಲ ಅಂತ. ಅಣ್ಣಂಗೆ ಏನು ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ಹಲೋ ಪಾರ್ವತಿ, ಏನಂದ್ರೆ ನಮ್ ಕೇಶವ ಹೇಗಿದ್ದಾನೆ? ಹುಷಾರಾಗಿದ್ದಾನೆ ತಾನೆ? ಡಾಕ್ಟರ್ ಏನ್ ಹೇಳಿದ್ರು ಜಾಸ್ತಿ? ಪಾರ್ವತಿ, ಅದು ಮಾವ, ಅವ್ರು ಹೇಗಿದ್ದಾರೆ? ಹುಷಾರಾಗಿದ್ದಾರಲ್ವಾ? ಪುಟ್ಟ, ಯಾಕಮ್ಮ ಇಷ್ಟೊಂದು ಹೆದರ್ಕೋತಿದ್ಯಾ? ನೋಡು, ಈಗ ತಾನೆ ಡಾಕ್ಟರ್ ಬಂದಿದ್ರು. ಕೇಶವ ಬೇಗ ಹುಷಾರಾಗ್ತಾನೆ, ಮನೆ ಕಳಿಸ್ತೀನಿ ಅಂತ ಹೇಳಿದಾರಮ್ಮ. ನೀನೇನು ಯೋಚನೆ ಮಾಡಬೇಡ. ಅವ್ರು ಹುಷಾರಾಗಿದ್ದಾರಂತೆ, ಅವ್ರಿಗೇನು ಆಗಿಲ್ವಂತೆ. ಆದ್ರೆ ಕಿಬ್ಬೊಟ್ಟೆ ಹತ್ರ ಸಣ್ಣದಾಗಿ ಏಟ್ ಬಿದ್ದಿದೆಯಂತೆ. ಒಂದ್ ಮೂರ್ ದಿನ ಹಾಸ್ಪಿಟಲ್ ಅಲ್ಲಿ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿರ್ತಾರೆ, ಆಮೇಲೆ ಮನೆಗೆ ಕಳ್ಸಿಬಿಡ್ತಾರಮ್ಮ. ನೀನೇನು ಗಾಬರಿ ಆಗ್ಬೇಡ. ನಿಜ ಹೇಳಿ ಮಾವ, ಅವ್ರಿಗೇನಾಗಿದ್ಯಂತೆ? ನಾನ್ ಹೇಳದ್ನಲ್ಲ, ನೀನ್ ಯಾಕೆಷ್ಟು ಗಾಬರಿ ಆಗ್ತೀಯ? ನಿನ್ನ ಗಂಡನಿಗೆ ಆ ದೇವ್ರು ಏನು ಮಾಡಲಮ್ಮ, ಅವನು ದೇವ್ರಂತ ಮನುಷ್ಯ. ನೋಡು, ಅವನು ಹುಷಾರಾದ ತಕ್ಷಣ ಹಾಸ್ಪಿಟಲ್ ಇಂದ ನಾನೇ ಅವನಿಗೆ ಹೇಳಿ ನಿನಗೆ ಫೋನ್ ಮಾಡಿಸ್ತೀನಿ. ಓಕೆನಮ್ಮ? ಸರಿ ಮಾವ, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸತ್ಯ, ಅವನಿಗೇನು ಆಗಲ್ಲಮ್ಮ, ಸಮಾಧಾನ ಮಾಡ್ಕೋ. ಮಾವ, ಮಾವ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಗೋಪಿನಾಥ್, ಆದರೆ ಈ ವಿಷಯ ಇಷ್ಟು ಬೇಗ ವೈರಲ್ ಆಗಕ್ಕೆ ಹೇಗೆ ಸಾಧ್ಯ ಅಂತ. ಯಾಕೋ ಇದು ಸಹಜ ಅಂತ ನನಗನ್ನಿಸ್ತಾ ಇಲ್ಲ, ಸಹಜ ಅಂತ ಅನ್ನಿಸ್ತಾ ಇಲ್ಲ. ಸರ್ ನಮಸ್ತೆ. ಸರ್ ಹಲೋ ರಘು, ರಿಪೋರ್ಟ್ ತಗೊಳ್ಳಿ ಸರ್. ಥ್ಯಾಂಕ್ ಯು ರಘು, ನನಗೋಸ್ಕರ ನೀನು ತುಂಬ ದೊಡ್ಡ ರಿಸ್ಕ್ ತಗೊಂಡೆ ರಿಪೋರ್ಟ್ನ ಬದಲಾಯಿಸಿದ್ದಕ್ಕೆ. ಡಿ ಎನ್ ಎ ರಿಪೋರ್ಟು ಜಯಮನ್ ಪರವಾಗಿ ಮಾಡಿದ್ರೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಫೋನ್ ಮಾಡಿದ್ರು ಸರ್. ನಕಲಿ ರಿಪೋರ್ಟ್ ಮಾಡಿದ್ರೆ ಅದರಿಂದ ಅವ್ರಿಗೆ ಹೆಲ್ಪ್ ಆಗ್ತಿತ್ತು. ಅವರು ಸತ್ಯನ ಸುಳ್ಳು ಮಾಡೋದಲ್ಲಿ ಅರ್ಥ ಇದೆ, ಆದರೆ ನೀವ್ಯಾಕೆ ಸರ್ ಸತ್ಯನ ಸುಳ್ಳು ಮಾಡಿದ್ರಿ? ಇದರಿಂದ ನಿಮ್ಗೇನು ಲಾಭ ಆಯಿತು? ಕೆಲವೊಂದ್ಸಲ ಇಷ್ಟ ಇಲ್ಲದೆ ಹೋದರೂ ಬಲವಂತವಾಗಿ ಕೆಲವು ಕೆಲಸಗಳನ್ನ ಮಾಡಬೇಕಾಗುತ್ತೆ ರಘು. ಈಗ ನಾನು ಮಾಡಿದ್ದು ಅದೇ ಕೆಲಸ, ಹಾಗಂತ ಈ ಸುಳ್ಳನ್ನು ಹಾಗೆ ಮುಂದುವರಿಯೋದಕ್ಕೂ ಬಿಡಲ್ಲ. ಇದಕ್ಕೊಂದು ಫುಲ್ ಸ್ಟಾಪ್ ಹಾಕೇ ಹಾಕ್ತೀನಿ, ಆದರೆ ಅದಕ್ಕೆ ಕರೆಕ್ಟ್ ಟೈಮ್ ಬರಬೇಕು ಅಷ್ಟೇ. ಸರ್, ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿತ್ತ ಸರ್ ನಿಮಗೆ? ಈ ಒರಿಜಿನಲ್ ರಿಪೋರ್ಟ್ನ ಕಸ್ತೂರಿ ಅವ್ರು ನೋಡಿದ್ರೆ ಎಲ್ಲನೂ ಕ್ಲಿಯರ್ ಆಗಿಬಿಡ್ತಿತ್ತು. ಕ್ಲಿಯರ್ ಆಗ್ತಾ ಇರಲಿಲ್ಲ, ಅವಳಿಗೆ ಇನ್ನೂ ನನ್ನ ಮೇಲೆ ದ್ವೇಷ ಹೆಚ್ಚಾಗ್ತಾ ಇತ್ತು. ನಾನೇ ಅವಳನ್ನ ಗೊಂದಲದಲ್ಲಿ ಸಿಗಾಕ್ಸ್ತಾ ಇದ್ದೇನೆ ಅನ್ನೋ ಹಂಗೆ ಆಗ್ತಾ ಇತ್ತು. ಈ ನಿಜವಾದ ರಿಪೋರ್ಟ್ ನೋಡಿದ್ರು ಕಸ್ತೂರಿ ಇದನ್ನು ನಂಬ್ತಾ ಇರಲಿಲ್ಲ. ನಾನೇ ಈ ರಿಪೋರ್ಟ್ನ ಬದಲಾಯಿಸಿದ್ದೀನಿ, ನಾನೇನೋ ಸಂಚು ಮಾಡ್ತಾ ಇದ್ದೀನಿ ಅಂತ ಕಸ್ತೂರಿ ಅಂದ್ಕೊಂಡಿರೋಳು. ಹಾಗಾಗಬಾರ್ದು ಅಂತಾನೆ ಅವಳೇ ಗೆಲ್ಲಿ ಅಂತ ನಿನ್ನ ಹತ್ರ ರಿಪೋರ್ಟ್ ಚೇಂಜ್ ಮಾಡಕ್ಕೆ ಹೇಳಿದ್ದು. ಹಾಯ್ ಗಿರಮ್ಮ, ಹಾಯ್ ಗಿರಮ್ಮ.
ಸ್ವಲ್ಪ ದಿನ ಈ ಸುಳ್ಳು ವಿಜೃಂಭಿಸ್ಲಿ. ಅವ್ರು ಏನು ಆಟಾಡ್ತಾ ಇದ್ರೋ ಆಟಾಡ್ಲಿ. ಆದರೆ ನಾನು ಆಟ ಶುರು ಮಾಡಿದ್ದೀನಿ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಈ ರಿಪೋರ್ಟ್ನ ಈಗ ಕಸ್ತೂರಿ ಅನ್ನೋದ್ರು ನೋಡಿದರೆ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿರೋಳು. ಅದಾಗಬಾರ್ದು. ಮುಂದೊಂದು ದಿನ ವರ್ಣಿಕಾ ಮತ್ತು ಅವಳ ಅಮ್ಮ ಜಯಮ್ಮ ಇಬ್ಬರು ಕಸ್ತೂರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ವರ್ಣಿಕಾ ಮತ್ತು ಜಯಮ್ಮ ಅವ್ರು ಮಾಡಿದ ಮೋಸ ತಾವಾಗ ತಾವೇ ಒಪ್ಕೋಬೇಕು. ಆ ರೀತಿ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಅದೇ ನನ್ನ ಗುರಿ. ಸಾಕ್ಷಿಗಳನ್ನ ಹುಡುಕಿ ಒಂದು ಮಾಡೋ ಕೆಲಸ ಮಾಡ್ತೀನಿ. ನನ್ನ ಕಸ್ತೂರಿ ಸಂತೋಷವಾಗಿರಬೇಕು. ಎನಿವೆರೆಗೂ ಥ್ಯಾಂಕ್ ಯು ವೆರಿ ಮಚ್. ನಿನಗೇನು ತಲುಪಬೇಕೋ ಅದು ತಲುಪುತ್ತೆ. ಸರಿ ಸರ್, ನಾನು ಬರ್ತೀನಿ.